ಮಾಡಿಸಿ ಮುಚ್ಚಿಡುವ ಪ್ರಯತ್ನ ಮಾಡಿದ್ರ ದರ್ಶನ್ ಅನ್ನುವಂತ ಅನುಮಾನ ಬಲವಾಗ್ತಾ ಇದೆ. ನಿನ್ನೆ ನಾವೇ ಕೊಲೆ ಮಾಡಿದ್ದಾಗಿ ಸರೆಂಡರ್ ಆಗಿದ್ರು ಮೂವರು. ನಾವೇ ಕೊಲೆ ಮಾಡಿರೋದು ಅಂತ ಹೇಳಿ ಮೂವರು ಸರೆಂಡರ್ ಆಗಿದ್ರು. ಹಣಕಾಸು ವಿಚಾರದಲ್ಲಿ ಕೊಲೆ ಮಾಡಿದ್ದಾಗಿ ಮೂವರು ಸರೆಂಡರ್ ಆಗಿದ್ರು. ಸರೆಂಡರ್ ಆದವರ ವರ್ತನೆ ನೋಡಿ ಪೊಲೀಸರಿಗೆ ಅನುಮಾನ ಬಂದಿತ್ತು. ಯಾಕೆ ಹಿಂಗ್ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಪೊಲೀಸ್ ಭಾಷೆಯಲ್ಲಿ ವಿಚಾರಿಸಿದಾಗ ದರ್ಶನ್ ಪಾತ್ರ ಬಯಲಾಗಿದೆ. ಇದರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಆಗ ಗೊತ್ತಾಗಿದೆ. ಡಿಟೇಲ್ ಆಗಿ ವಿಚಾರಣೆಯಲ್ಲಿ ಕೊಲೆ ಮಾಡಿದ್ಯಾರೋ, ಮಾಡಿಸಿದ್ಯಾರೋ, ಯಾಕೆ ಮಾಡಿಸಿದ್ರು ಇದೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗಿದೆ. ಬಾಡಿ ಬಿಸಾಕಿದ್ಯಾರು ಅಂತ ಬಾಯ್ಬಿಟ್ಟಿದ್ದಾರೆ ಆರೋಪಿಗಳು. ನಂತರ ಕೇಸ್ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಹಸ್ತಾಂತರ ಮಾಡಲಾಗುತ್ತೆ. ನಿನ್ನೆ ಗಿರಿನಗರ ಮೂಲದ ಮೂವರು ಆರೋಪಿಗಳು ಸರೆಂಡರ್ ಆಗಿದ್ರು. ಹಣಕಾಸು ವಿಚಾರವಾಗಿ ಕೊಲೆ ಮಾಡಿದ್ದಾಗಿ ಹೇಳಿದ್ರು. ಪೊಲೀಸರಿಗೆ ಅನುಮಾನ ಬಂದು ತೀವ್ರ ವಿಚಾರಣೆ ಮಾಡಿದ್ದಾರೆ. ಈ ವೇಳೆ ನಟ ದರ್ಶನ್ ಹೆಸರನ್ನ ಬಾಯ್ಬಿಡ್ಲಾಗಿದೆ. ನೋಡಿ, ಇದೊಂದು ಪಕ್ಕಾ ಪ್ರೀ ಪ್ಲಾನ್ಡ್ ಆಗಿ ಮಾಡಿರುವಂತ ಮರ್ಡರ್. ಮೊದಲೇ ಪ್ಲಾನ್ ಅನ್ನು ಮಾಡ್ಕೊಳ್ಳಲಾಗಿತ್ತು, ಹೀಗೆ ಮರ್ಡರ್ ಮಾಡಬೇಕು ಮತ್ತು ಹೋಗಿ ಸರೆಂಡರ್ ಆಗಬೇಕು ಅಂತ. ಆದ್ರೆ ಪೊಲೀಸರಿಗೆ ಗೊತ್ತಾಗಿದೆ ಯಾಕೋ ಇವರು ಕಳ್ಕಳ್ರ ಹಂಗ ಆಡ್ತಾ ಇದ್ದಾರಲ್ಲ, ಏನೋ ಇರಬಹುದು ಈ ಕೇಸ್ನಲ್ಲಿ ಅಂತ. ಪೊಲೀಸ್ ತಮ್ಮದೇ ಶೈಲಿಯಲ್ಲಿ ತಮ್ಮ ಮಾಮೂಲಿ ಭಾಷೆಯಲ್ಲಿ ವಿಚಾರಿಸಿದಾಗ ಕೊಲೆ ಮಾಡಿಸಿದ್ಯಾರು, ಮಾಡಿದ್ಯಾಕೆ, ಬಾಡಿ ತೆಗೆದುಕೊಂಡು ಹೋಗಿ ಬಿಸಾಕಿದ್ಯಾರು, ಇದೆಲ್ಲವೂ ಕೂಡ ಆ ನಂತರದ ತನಿಖೆಯಲ್ಲಿ ಗೊತ್ತಾಗಿದೆ. ಆ ಕಾರಣಕ್ಕಾಗಿ ದರ್ಶನ್ ಹೆಸರು ಬಂದಂತ ಹಿನ್ನೆಲೆಯಲ್ಲಿ ಇವತ್ತು ಅರೆಸ್ಟ್ ಮಾಡಲಾಗಿದೆ. ರೇಣುಕಸ್ವಾಮಿ ಮೃತ ವ್ಯಕ್ತಿ, ಈತ ದರ್ಶನ್ ಸ್ನೇಹಿತೆಗೆ ಚಿತ್ರರಂಗದ ನಟಿಯೋರ್ವರಿಗೆ ಬ್ಯಾಡ್ ಮೆಸೇಜ್ ನ ಮಾಡ್ತಾ ಇದ್ನಂತೆ ಮತ್ತು ಫೋಟೋಸ್ಗಳನ್ನು ವಿಡಿಯೋಗಳನ್ನು ಕಳಿಸ್ತಾ ಇದ್ನಂತೆ. ಇದರಿಂದ ರೊಚ್ಚಿಗೆದ್ದು ಈ ಕೆಲಸವನ್ನು ಮಾಡಿಸಲಾಗಿದೆ ಅನ್ನೋದು ಪ್ರಾರಂಭಿಕ ಹಂತದಲ್ಲೂ ಗೊತ್ತಾಗ್ತಾ ಇದೆ. ತನಿಖೆ ಆದ ನಂತರ ಮತ್ತಿನೆಲ್ಲ ಮಾಹಿತಿಗಳು ಲಭ್ಯ ಆಗುತ್ತೆ. ಇದರಲ್ಲಿ ದರ್ಶನ್ ಪಾತ್ರಿಗೇನು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಒಟ್ಟು ದರ್ಶನ್ ಇದ್ದಾರೆ ಅನ್ನೋದು ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಲಾಗಿದೆ. ಮೈಸೂರಿನಿಂದ ಅರೆಸ್ಟ್ ಮಾಡ್ಕೊಂಡು ಕರ್ಕೊಬರ್ತಾ ಇದ್ದಾರೆ ಬೆಂಗಳೂರಿಗೆ. ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೆಯೇ ಸ್ಥಳ ಹಾಜರು ಮಾಡಲಾಗುತ್ತೆ. ಆನಂತರ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗುತ್ತೆ. ವೈದ್ಯಕೀಯ ಪರೀಕ್ಷೆಗಳು ಏನಿದೆ ಅದನ್ನೆಲ್ಲ ಮಾಡಲಾಗುತ್ತೆ. ಸೊ ಈ ಕೇಸ್ನಲ್ಲಿ ದರ್ಶನ್ ಹೆಸರು ಹೇಗೆ ಬಂತು, ಯಾಕೆ ಬಂತು ಅನ್ನೋದು ಮತ್ತು ದರ್ಶನ್ನ ಪಾತ್ರ ಏನು ಈ ಮರ್ಡರ್ ಕೇಸ್ನಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಸದ್ಯಕ್ಕೆ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಕಮಿಷನರ್ ಮಾತನಾಡ್ತಾ ಇದ್ರು, ಬಟ್ ಅವರು ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಇನ್ನು ತನಿಖಾ ಹಂತದಲ್ಲಿರೋದ್ರಿಂದ ನಾನು ಈಗಲೇ ಏನು ಹೇಳಲ್ಲ ಅಂತ ಹೇಳಿದ್ದಾನೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸಂಕಷ್ಟ ಎದುರಾಗಿರೋದು. ಈಗಾಗಲೇ ಸಾಕಷ್ಟು ಆರೋಪಗಳನ್ನು ದರ್ಶನ್ಗೆ ಎದುರಿಸ್ತಾ ಇದ್ರು. ಫ್ಯಾಮಿಲಿ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಒಮ್ಮೆ ಜೈಲಿಗೆ ಹೋಗಿ ಬಂದಿದ್ರು ಮತ್ತು ಹಣಕಾಸಿನ ವಿಚಾರದಲ್ಲಿ, ಸಿನಿಮಾ ಟೈಟಲ್ ವಿಚಾರದಲ್ಲಿ, ಸ್ಟಾರ್ ವಾರ್ ವಿಚಾರದಲ್ಲಿ ಒಂದಷ್ಟು ಆರೋಪಗಳನ್ನು ಎದುರಿಸ್ತಾ ಇದ್ದಂಥ ದರ್ಶನ್ ಸಾರ್ವಜನಿಕವಾಗಿ ಗುರುತಿಸ್ಕೊಳ್ತಾ ಇದ್ರು. ಅಪಾರವಾದಂಥ ಫ್ಯಾನ್ಸನ್ನು ಹೊಂದಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ. ಅತಿ ಹೆಚ್ಚು ಫ್ಯಾನ್ಸನ್ನು ಹೊಂದಿರೋದು ಯಾರು ಸ್ಯಾಂಡಲ್ವುಡ್ನಲ್ಲಿ ಅಂದರೆ ದರ್ಶನ್ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಇದೀಗ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಸ್ಯಾಂಡಲ್ವುಡ್ನ ಅಯ್ಯ ಅಂಧರಾಗ್ಬಿಡ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ದರ್ಶನ್ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿಂತಿದೆ. ಈ ಪ್ರಕರಣದಲ್ಲಿ ದರ್ಶನ್ ಸ್ಟೇಟ್ಮೆಂಟ್ ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ದರ್ಶನ್ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ, ಹೌದು ಈ ಪ್ರಕರಣದಲ್ಲಿ ನಾನು ಇನ್ವಾಲ್ವ್ ಆಗಿದ್ದೆ ಅಥವಾ ಏನು ನಡೆದಿತ್ತು ಈ ಹಿಂದೆ ಇದೆಲ್ಲವನ್ನ ಹೇಳ್ತಾರೋ ಅಥವಾ ಯಾವ ರೀತಿಯಾಗಿ ತನಿಖೆಗೆ ಸಹಕಾರವನ್ನು ಕೊಡ್ತಾರೆ, ಇದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, ರೇಣುಕಸ್ವಾಮಿ ಎಂಬ ವ್ಯಕ್ತಿ ಒಬ್ಬ ಕಾಮನ್ ಪೀಪಲ್, ಸಾಮಾನ್ಯ ವ್ಯಕ್ತಿ, ಚಿತ್ರದುರ್ಗದ ಮೂಲದವನು ಅನ್ನೋದು ಗೊತ್ತಾಗ್ತಾ ಇದೆ. ಇವನ ಮೃತದೇಹ 2 ದಿನದ ಹಿಂದೆ ಮೋರಿಯಲ್ಲಿ ಸಿಕ್ಕಿತ್ತು, ಬೆಂಗಳೂರಲ್ಲಿ. ಆ ನಂತರ 3 ಜನ ಬಂದು ಸರೆಂಡರ್ ಆಗಿದ್ರು ಗಿರಿನಗರದವ್ರು. ನಾವೇ ಕೊಲೆ ಮಾಡಿದ್ದು, ಒಂಚೂರು ದುಡ್ಡು ಕಾಸಿನ ವ್ಯವಹಾರದಲ್ಲಿ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಮಾತಿಗೆ ಮಾತು ಬಿಡಿತು, ನಾವು ಕೊಲೆ ಮಾಡಿದ್ವಿ ಅಂತ. ಆದರೆ ಸರೆಂಡರ್ ಆದವರ ನಡೆ ಮತ್ತು ನುಡಿಯನ್ನು ನೋಡಿದಾಗ ಪೊಲೀಸರಿಗೆ ಒಂದು ಅನುಮಾನ ಶುರುವಾಗಿದೆ, ಇವ್ರು ಯಾಕೂ ಕೊಲೆ ಮಾಡ್ದಂಗಿಲ್ವಲ್ಲ ಅಂತ. ಆ ನಂತರ ಪೊಲೀಸರು ಮತ್ತೆ ವಿಚಾರಣೆಯನ್ನು ಶುರು ಮಾಡಿದಾಗ ದರ್ಶನ್ ಹೆಸರನ್ನು ಬಾಯ್ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಯಾವಾಗ ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ಹೆಸರು ಬಂತು, ತಕ್ಷಣಕ್ಕೆ ಪೊಲೀಸರು ಅಲರ್ಟ್ ಆಗಿದ್ದಾರೆ ಮತ್ತು ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಇದನ್ನು ನಿಮ್ಮದಿದು ಕೇಸು ಅಂತ ವಹಿಸ್ಬಿಟ್ಟಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಇವತ್ತು ಮೈಸೂರಿನಲ್ಲಿ ದರ್ಶನ್ನನ್ನು ಅರೆಸ್ಟ್ ಮಾಡಿದ್ದಾರೆ. ಅವರ ಫಾರ್ಮ್ ಹೌಸ್ನಲ್ಲಿ ಅರೆಸ್ಟ್ ಮಾಡಿ ಈಗ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ.
ಇನ್ನು ಕಾನೂನು ಪ್ರಕ್ರಿಯೆಗಳು ಬಾಕಿ ಇದೆ. ಇನ್ನು ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಗಳನ್ನು ಮಾಧ್ಯಮಗಳಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನೀಡಿಲ್ಲ ಇಲ್ಲಿವರೆಗೂ. ಸೊ ಏನು ಮಾಧ್ಯಮ ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ಅವರ ಫ್ಯಾನ್ಸ್ ಏನು ಹೇಳ್ತಾರೆ, ಈ ಪ್ರಕರಣದಲ್ಲಿ ಅವರ ಹೆಸರು ಯಾಕೆ ಬಂತು, ಅವ್ರ ಪಾತ್ರ ಏನು, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಆದರೆ ದರ್ಶನ್ನ ಫ್ಯಾನ್ಸ್ಗೆ ಮಾತ್ರ ಇದು ಆಘಾತ, ಮರ್ಮಾಘಾತ. ಯಾಕಂದರೆ ಈಗಾಗಲೇ ಹಲವು ಕೇಸ್ಗಳನ್ನು ಅಥವಾ ಹಲವು ಆರೋಪಗಳನ್ನು ಎದುರಿಸ್ತಾ ಇದ್ದವರಿಗೆ ಕಾಮನ್ ಆಗಿತ್ತು. ಆದರೆ ಇದು ಕೊಲೆ ಕೇಸ್,